ಫ್ರೆಂಡ್ಸ್ ಗೆ ಆಹ್ವಾನ ನೀಡಿದ್ರು ಡಿ ಕೆ ಶಿವಕುಮಾರ್ ಬಾಂಬೆ ಫ್ರೆಂಡ್ಸ್ ಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಏನು ಹೇಳಿರಲಿಲ್ಲ ಯಾರು ಬೇಕಾದರೂ ಬರಬಹುದು ಮುಕ್ತ ಅವಕಾಶ ಅಂತ ಹೇಳಿದ್ರು ಈಗ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರಂತೆ ನಾ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಸಚಿವ ಸೋಮಶೇಖರ್ ಯಾವ ಕಾರಣಕ್ಕೂ ಮತ್ತೆ ಹೋಗುವಂತ ಪ್ರಮೇಯವೇ ಇಲ್ಲ ಬಿಜೆಪಿ ಗೆ ಬಂದು ಸಹಕಾರ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೇನೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಗೆ ಮತ್ತೆ ಹೋಗಲ್ಲ ಅಂತ ಹೇಳಿದ್ದಾರೆ ಹಂಗೆ ಹೇಳಬೇಕು ಈಗ ಸಚಿವನಾಗಿ ಇಟ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ನೋಡೋಣ ಅಂದ್ರೆ ನೆಕ್ಸ್ಟ್ 1 ಅವರ್ ಗೆ ಕಿತ್ತು ಬಿಸಾಕಿರ್ತಾರೆ ಸಚಿವ ಸ್ಥಾನದಿಂದ ಅದರಲ್ಲಿ ನೋ ಡೌಟ್ ಸೋ ಹೀಗಾಗಿ ಸಚಿವರಾಗಿರುವಂತ ಹಿನ್ನೆಲೆಯಲ್ಲಿ ಈ ಸ್ಟೇಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಬೇಕಾಗಿದೆ ಎಲ್ಲರೂ ಕೂಡ ಆಹ್ವಾನವನ್ನ ಬಹಳ ಜನ ನನಗೆ ಮೆಂಬರ್ಶಿಪ್ ತಿರ್ಗಾ ಓಪನ್ ಮಾಡಿ ನಾವು ಬಹಳ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ಳಬೇಕು ಅಂತ ಹೇಳಿ ಬಹಳ ಜನ ನನ್ನತ್ರ ಸಂಪರ್ಕದಲ್ಲಿ ಇದ್ದಾರೆ ಸೋ ಅವರೆಲ್ಲರೂ ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಸೇರ್ಕೊಳ್ಳಬೇಕು ಅಂತ ಇಚ್ಛೆ ಪಡ್ತಾರೆ ಮೆಂಬರ್ಶಿಪ್ ಕೂಡ ತಿರ್ಗಾ ಆನ್ಲೈನ್ ಮೆಂಬರ್ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ ಕೂಡ ಓಪನ್ ಮಾಡಿದ್ದೇವೆ ಕೆಲವು ನಾಯಕರು ಕೆಲವರು ಸೇರಬೇಕು ಅಂತ ಹೇಳಿ ಕೆಲವರೆಲ್ಲ ನನ್ನ ಸಂಪರ್ಕದಲ್ಲಿ ಇದ್ದಾರೆ ನಾನು ಅವರ ಹೆಸರುಗಳನ್ನು ನಾನು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ ಸೋ ಯಾರು ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಯಾರು ಒಪ್ಪುತ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಮುಕ್ತವಾದಂತ ಆಹ್ವಾನವನ್ನ ನಾವು ಕೊಡ್ತಾ ಇದ್ದೇವೆ ಸೋ ಅವರೆಲ್ಲರೂ ಕೂಡ ಅರ್ಜಿ ಹಾಕೊಳ್ಳಕ್ಕೆ ಒಂದು ಅವಕಾಶವನ್ನ ಕೊಡ್ತೇವೆ ಭಾರತೀಯ ಜನತಾ ಪಕ್ಷದಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೇವೆ ಪಕ್ಷದಿಂದ ಶಾಸಕರಾಗಿ ಸಹಕಾರ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ ಮತ್ತೆ ಯಾವ ಕಾರಣಕ್ಕೂ ವಾಪಸ್ ಹೋಗತಕ್ಕಂತ ಪ್ರಮೇಯ ಕಾಣ್ತಾ ಇಲ್ಲ ಸಹಕಾರ ಸಚಿವನಾಗಿ ಶಾಸಕನಾಗಿ ಒಳ್ಳೆ ಕೆಲಸ ಮಾಡ್ತಾ ಇರತಕ್ಕಂತದ್ದು ಕೂಡ ಸರ್ಕಾರಕ್ಕೆ ಪಕ್ಷಕ್ಕೆ ಗಮನದಲ್ಲಿದೆ ಅದರಿಂದ ಯಾರೇ ಆಹ್ವಾನ ಮಾಡಿದ್ರು ಯಾಕೆಂದ್ರೆ ನಾವು ಪಾರ್ಟಿ ಬಿಟ್ಟು ಹೋದಾಗ ಆಕಾಶ ಮೇಲೆ ಕೆಳಗಡೆ ಬಂದ್ರೂ ಕೂಡ ಸೇರಿಸಿಕೊಳ್ಳೋದಿಲ್ಲ ಅಂತಕ್ಕಂತದ್ದನ್ನ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ಹೊರಗಡೆನೂ ಹೇಳಿದ್ದಾರೆ ಅದರಿಂದ ಮತ್ತೆ ಹೋಗತಕ್ಕಂತ ಪ್ರಮೇಯ ಇಲ್ಲ ಹೋಗೋದು